ಬಿಜೆಪಿ ನೇತೃತ್ವದ ಸರ್ಕಾರ 2 ವರ್ಷ ಪೂರೈಸಿದ್ದು ಇದೇ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆಯ 2 ವರ್ಷಗಳ ಸಾಧನೆ ಕುರಿತ ಪುಸ್ತಕವನ್ನು ಇಂದು ವಿಧಾನಸೌಧದಲ್ಲಿ ಬಿಡುಗಡೆ ಮಾಡಲಾಯಿತು ವಿಧಾನಸಭೆಯ 22ನೇ ಸಭಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಕಾರ್ಯೋನ್ಮುಖರಾಗಿ ಕಾಮನ್ವೆಲ್ತ್ ಸಂಸದೀಯ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಸಮ್ಮೇಳನ ಅಖಿಲ ಭಾರತ ಪೀಠಾಸೀನ ಅಧಿಕಾರಿಗಳ ಸಮ್ಮೇಳನ ಹಾಗೂ ಇತರೆ ಸಮ್ಮೇಳನಗಳಲ್ಲಿ ಭಾಗವಹಿಸಿ ತಮ್ಮ ಕೆಲವು ದಿಟ್ಟ ನಿರ್ಧಾರಗಳನ್ನು ಪ್ರಕಟಿಸಿರುವುದು ಹೆಮ್ಮೆಯ ವಿಷಯವಾಗಿದೆ ಸಭಾಧ್ಯಕ್ಷರಾಗಿ ವಿವಿಧ ಸಮ್ಮೇಳನಗಳಲ್ಲಿ ಭಾಗವಹಿಸಿರುವ ಕುರಿತು ವಿಧಾನಸಭೆ ಹಾಗೂ ವಿಧಾನಸಭಾ ಸಚಿವಾಲಯದ ಕಾರ್ಯಗಳ ಬಗ್ಗೆ ತೆಗೆದುಕೊಂಡ ಪ್ರಶಂಸನೀಯವಾದ ತೀರ್ಮಾನಗಳಲ್ಲಿ ಪ್ರಮುಖವಾದ ವಿಚಾರಗಳನ್ನು ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಚರ್ಚೆ ನಡೆದು 50 ಬಳಿಕ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾನು ಇಂದು ಈ ಒಂದು ಸ್ಥಾನದಿಂದ ಕುಳಿತು ನಿಮಗೆಲ್ಲರಿಗೂ ಒಂದು ವಿಶ್ವಾಸವನ್ನು ಕೊಡುತ್ತೇನೆ ಅದು ಕೇವಲ ನನ್ನ ವಿಶ್ವಾಸವಲ್ಲ ನಮ್ಮೆಲ್ಲರ ಬದ್ಧತೆಯ ವಿಷಯವಾಗಬೇಕು ನಾವು ನಮ್ಮ ಸಂವಿಧಾನದ ಚೌಕಟ್ಟಿನೊಳಗೆ ರೂಪಿತವಾಗಿರುವ ಕಾನೂನುಗಳನ್ನು ಪ್ರತಿಯೊಬ್ಬರೂ ಅಕ್ಷರಶಃ ಪಾಲಿಸಬೇಕು ಮತ್ತು ಅದನ್ನು ಅನುಷ್ಠಾನಕ್ಕೆ ತರುವಂತಹ ಜವಾಬ್ದಾರಿಯನ್ನು ತೋರಿಸಬೇಕು ಅದು ನಮ್ಮೆಲ್ಲರ ಹೊಣೆಗಾರಿಕೆ ನಮಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರು ಒಳಗೊಂಡಂತೆ ಎಲ್ಲಾ ಹಿರಿಯರು ಕೊಟ್ಟಂತ ಅತ್ಯಂತ ಶ್ರೇಷ್ಠ ಗ್ರಂಥ ನಾವು ಭಗವದ್ಗೀತೆ ಎಂದು ಕರೆಯಬಹುದಾದಂತದೇ ಈ ಸಂವಿಧಾನ ಎಂದು ತಿಳಿಸಿದರು ಸ್ವೀಕಾರ ಹಣಕಾಸಿನ ನಿರ್ವಹಣೆ ವಿಷಯ ಬಜೆಟ್ಗೆ ಸರ್ಕಾರದ ಒಂದು ರೂಪಾಯಿ ಖರ್ಚಾಗಬೇಕು ಅಂತಾದರೂ ಸದನದ ಸದಸ್ಯರು ಚರ್ಚಿಸಿ ಅನುಮೋದಿಸಿದರೆ ಆ ಬಜೆಟ್ ಒಪ್ಪಿಗೆ ಆಗೋದು ಹಾಗೆ ನಮ್ಮ ನೀತಿ ನಿರೂಪಣೆಯ ಕಾರ್ಯಾಂಗಕ್ಕೆ ಒಳಪಡುವಂತ ಅನೇಕ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ನಾವು ಸದನದಲ್ಲಿ ನಾವೇ ಮಾಡಬೇಕಾದಂತ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋದಕ್ಕೆ 2 ವರ್ಷದಲ್ಲಿ ನಾವು ಪ್ರಯತ್ನಿಸಿದೆವು ಇದರೊಳಗೆ ಬಹಳ ಮುಖ್ಯವಾಗಿ ನಮ್ಮ ಸದಸ್ಯರುಗಳ ಸನ್ಮಾನ್ಯ ಶಾಸಕರುಗಳ ಸಚಿವರುಗಳ ಸರ್ಕಾರದ ಅಥವಾ ಪ್ರತಿಪಕ್ಷದ ಎಲ್ಲರ ಒಂದು ಪಾಲುಗೊಳ್ಳುವಿಕೆ ಅತ್ಯಂತ ಸಂತೋಷದಾಯಕವಾಗಿತ್ತು ಮಾದರಿಯಾಗಿತ್ತು ಅಂತ ನಾನು ಹೇಳಬಹುದು